ಕೊಡಗಿನಲ್ಲಿ 86ರಲ್ಲಿ ಇಲ್ಲಿ ಕಟ್ಟೆಪುರದಲ್ಲಿ ಕ್ಯಾಂಪ್ ಮಾಡಿದ್ರು. ಅಲ್ಲಿ 12 ಹಿಡಿದ್ರು. ಅಲ್ಲಿಂದ ಮುಗಿದ ಮೇಲೆ ದೊಡ್ಡಬೆಟ್ಟ ಇಲ್ಲೇ ಕ್ಯಾಂಪ್ ಮಾಡಿದ್ವಿ. ಇಲ್ಲಿ ದೊಡ್ಡಬೆಟ್ಟದಲ್ಲಿ ಇಲ್ಲಿ ಕ್ಯಾಂಪ್ ಮಾಡಿ ಇದಾದಾಗ ನನಗೆ ಫಸ್ಟ್ ನಾನು ಡಿಪಾರ್ಟ್ಮೆಂಟಿಗೆ ಸೇರಿರಲಿಲ್ಲ. ಅವಾಗ ಈ ಆನೆ ಬಗ್ಗೆ ನಾನು ಸ್ವಲ್ಪ ಆನೆ ಜೊತೆ ಓಡಾಡ್ಕೊಂಡು ಮಾಡೋದು ಎಲ್ಲಿ ಬರ್ತವೆ ಅಲ್ಲೆಲ್ಲ ತಿರುಗಾಡ್ತಿದ್ದೆ. ಅದರಿಂದ ನನಗೆ ಹೆಮ್ಗೆಲ್ ಒಬ್ಬರು ಮೋಹನ್ ಅಂತ ಇದ್ದಾರೆ, ಅವರು ಅಧಿಕಾರಿಗಳಿಗೆ ಚೆನ್ನಾಗಿ ಪರಿಚಯ ಇತ್ತು. ಪರಿಚಯ ಆದಮೇಲೆ ನನಗೆ ಡಿ ಎಫ್ ಓ ಸಿ ಸಿ ಎಫ್ ಎಲ್ಲ ಪರಿಚಯ ಮಾಡಿಕೊಟ್ಟು ಇಲ್ಲಿ ನಾನು ಇದೇ ಕಾರ್ಡ್ನಲ್ಲಿ ಒಂದು 12 ಆನೆಗೆ ಇಂಜೆಕ್ಷನ್ ಮಾಡಿದ್ವಿ. ಬೆಳಗ್ಗೆ 6 ಗಂಟೆಗೆ ಎದ್ದು ಅದು ಎಲ್ಲೋ ಹೋಗಿರುತ್ತೆ ಆ ಜಾಡು ಹುಡುಕೊಂಡು ಹೋಗ್ಬೇಕು. ಹುಡುಕೊಂಡು ಹೋದ್ಮೇಲೆ ನಾನು ಆಮೇಲೆ ಡಾಕ್ಟ್ರಿಗೆ ಮೆಸೇಜ್ ಕೊಡಬೇಕಿತ್ತು, ಎಷ್ಟು ಔಷಧಿ ಹಾಕ್ಬೇಕು, ಏನು ಎಷ್ಟು ದೊಡ್ಡ ಆನೆ ಇದೆ ಏನು ಅಂತ ಕೇಳ್ತಿದ್ರು. ಆಮೇಲೆ ನಾನು ಟ್ರಾಂಕ್ಲೇಟ್ ಗನ್ ತಗೊಂಡೋಗಿ ಹೊಡೆದು ಅದು ಬಿದ್ದಮೇಲೆ ಬೀಳೋಕ್ಕಿಂತ ಮುಂಚೆ ಅದು ಹೊಡೆದಾದ್ಮೇಲೆ ಅದ್ರ ಜೊತೆನೇ ಓಡ್ತಿದ್ವಿ. ಸ್ವಲ್ಪ ನಮ್ಮ ಆನೆ ಹುಡುಗರು ಇರ್ತಿದ್ರು, ಕುರುಬರು ಮಾವತರುಗಳು ನಮ್ಮ ಜೊತೆ ಒಂದು 2 ಜನ 3 ಜನ, ಜಾಸ್ತಿ ಜನ ಹೋಗ್ತಿರಲಿಲ್ಲ. ಆನೆ ಹೋಗಿದ್ರೆ ಓಡೋವು ಆನೆದ ಮೇಲೆ ಕೂರೋಕ್ಕಾಗ್ತಿಲ್ಲ, ನೆಡ್ಕೊಂಡೆ ಹೋಗಿ ಹೊಡೆದಿರೋದು ನಾನು 12 ಆನೆನೂ ಅವಾಗ 87ರಲ್ಲಿ ಇಂಜೆಕ್ಷನ್ ಹೊಡೆದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಎಲ್ಲ ಓಡ್ತಾ ಇತ್ತು. ಓಡೋಗೋದು ಓಡೋದ್ಮೇಲೆ ನಾವು ಅದರಿಂದನೇ ಫಾಲೋ ಮಾಡ್ಕೊಂಡೋಗಿ ಅದು ಬಿದ್ದಮೇಲೆ ಅದನ್ನು ಪುನಃ ನೀರು ಬೇಕಾದ್ರೆ ಜಾಸ್ತಿ ಬಿಸಿಲಿದ್ದರೆ ನೀರು ಹಾಕಿಸಿ ಹಗ್ಗ ಹಾಕಿ ಕಟ್ಟಿ ಹಿಂದೆ ಮುಂದೆ 2 4 ಆನೆ ಕಟ್ಕೊಂಡು ಹಿಂದೆ 2 ಮುಂದೆ 2 ಸೈಡಿಗೆ 2 ಆನೆ ಬಿಟ್ಕೊಂಡು ನಾವಿರೋ ಕ್ಯಾಂಪ್ ಹತ್ರಕ್ಕೆ ತಗೊಂಬಂದು ಬಿಡ್ತಾಯಿದ್ವಿ. ಬಿಟ್ಟಾದಮೇಲೆ ಅಲ್ಲಿಂದ ಲಾರಿಗೆಲ್ಲ ಏರಿಸ್ಕೊಂಡು ರಾತ್ರಿ ಟೈಮ್ ಇದ್ದರೆ ರಾತ್ರಿನೇ ಹೋಗ್ತಿದ್ವಿ, ಇಲ್ಲ ಅಂದರೆ ಬೆಳಗ್ಗೆ ಕಟ್ಟಾಕೊಂಬಿಟ್ಟು ಬೆಳಗ್ಗೆ ಹೊತ್ತು ಲೋಡ್ ಮಾಡ್ಕೊಂಡು ತಗೊಂಡೋಗಿ ದುಬಾರೆ ನಾಗರಹೊಳೆ ಮತ್ತಿಗೋಡು ಇಲ್ಲೆಲ್ಲ ಬಿಟ್ಟು ಮತ್ತೆ ವಾಪಸ್ ಬಂದು ಪುನಃ ಮತ್ತೆ ಬೆಳಗ್ಗೆ ಎದ್ದೇ ಕೆಲಸ ಮಾಡ್ತಿದ್ದೆ. ಎದ್ದು ಅವಾಗಲೂ ಬಂದರೆ ಈಗಲೂ ಮೊನ್ನೆ ಎಲ್ಲ ಇಲ್ಲಿ ನಮ್ಮ ದೊಡ್ಡ ಬೆಟ್ಟದಲ್ಲಿ ಇದು ಆಲೂರು ರೇಂಜಲ್ಲಿ ಇಟ್ಟಿದ್ವಿ, ಸಕಲೇಶ್ಪುರ ರೇಂಜಲ್ಲಿ ಇಟ್ಟಿದ್ವಿ. ಸೇಮ್ ಅದೇ ಥರ 6 ಗಂಟೆಗೆ ಅದು ಹುಡುಕ ಹೋಗೋದು ಅದೆಲ್ಲಿದೆ ಯಾವ ಆನೆ ಅಂತ ಹುಡಿಬೇಕು ಅಂತೇಳಿ ಸ್ವಲ್ಪ ನಮ್ಮ ಇಲಾಖೆಯವರು ಇಂಥ ಆನೆ ಅಂತೇಳಿ ಹೇಳ್ತಿದ್ರು. ಆಮೇಲೆ ನನಗೂ ಸ್ವಲ್ಪ ಗೊತ್ತಿರ್ತಲ್ಲ ಇಲ್ಲಿ ಹಳ್ಳಿ ಜನ ಹೊಡಿತಾ ಇದ್ದಿದ್ದು ಇದು ಅನ್ನೋದು, ಆ ಥರದಲ್ಲಿ ಅದೇ ಆನೆ ಗುರುತಿಟ್ಕೊಂಡು ಹೋಗಿ ಇಂಜೆಕ್ಷನ್ ಹೊಡಿತಾ ಇದ್ವಿ. ಮತ್ತು ಆವಾಗಲೂ ಹಿಂಗೆ ಹಿಂದೆಗಡೆ ಫಾಲೋ ಮಾಡ್ಕೊಂಡು ಹೋಗಿ ಎಲ್ಲ ಮಾಡಿ ಹಿಡ್ಕೊಂಡು ತಗೊಂಬಂದು ಲಾರಿಗೆ ಹರಿಸಿ ಅಲ್ಲಿಂದ ತಗೊಂಡೋಗಿ ಕ್ಯಾಂಪಿಗೆ ಬಿಡೋಕೆ ಅಲ್ಲಿ ಹೇಳಿರ್ತಾರೆ ಅಧಿಕಾರಿಗಳು, ಅಲ್ಲಿಗೆ ಬಿಡ್ತಾ ಇದ್ವಿ. ಯಾವಾಗಿಂದನೂ ನಮ್ಮದು ಇದೇ ಕೆಲಸ ಹಿಂಗೆ ನಡೀತಾ ಇದೆ. ಮತ್ತು ಮೊನ್ನೆ ಇದಕ್ಕೆ ಹೋಗಿದ್ದೆ ಚನ್ನಗಿರಿ, ಚನ್ನಗಿರಿಲೂ 2 ಇಟ್ಟಿದ್ವಿ ಅದೇ ಥರ. ಮತ್ತು ಕೊಳ್ಳೇಗಾಲ, ಮಧ್ಯಪ್ರದೇಶ ಇದರಲ್ಲೆಲ್ಲ ಹೋಗಿ ಆನೆ ಹಿಡಿದು ಇದು ಮಾಡಿದ್ವಿ. ಇಲ್ಲಿವರೆಗೂ ಇದೆ ಪುನಃ ಇನ್ನೂ ಒಂದು ಈ ಆನೆ ಗಲಾಟೆ ತಪ್ಪಿಲ್ಲ ಅಷ್ಟು ಹಿಡಿದ್ರೂ. ಇವಾಗಲೇ ಒಂದು 100-120 ಆನೆಗೆ ನಾನು ಇಂಜೆಕ್ಷನ್ ಹೊಡೆದಿದ್ದೀನಿ. ಯಾವ ಎಲ್ಲ ಟೈಪಲ್ಲೂ ಹಿಡಿದು ತಗೊಂಬಂದು ಹಿಂಗೆ ಎಲ್ಲಿ ಪಳಗಿಸ್ಬೇಕು, ಯಾವ ಥರ ಜಾಗ ಇದೆ ಅಲ್ಲಿ ಕ್ರಾಲ್ ಮಾಡಿರ್ತಾರೆ ದುಬಾರಲ್ಲಿ, ಕ್ರಾಲ್ ಒಳಗೆ ಹಾಕ್ಬಿಟ್ಟು ಅಲ್ಲಿ ಪಳಗಿಸಿ ಒಂದು 2-3 ತಿಂಗಳು ಆದಮೇಲೆ ಅವರು ಚೆನ್ನಾಗಿ ಸ್ವಲ್ಪ ಅಭ್ಯಾಸ ಆಗಿದೆ ಅಂದಾಗ ಹೊರಗಡೆ ತೆಗಿತಾರೆ. ಹೊರಗಡೆ ತೆಗೆದು ಆದಮೇಲೆ ಕೂರೋದು ಮಾಡೋದು ಮಾಡ್ಕೊಂಡು ನೀರಿಗೆ ಹೋಗೋದು, ನೀರಿಗೆ ಕುಡಿಸ್ಕೊಂಡು ಬರೋದು, ಮೇವು ಹಾಕೋದು. ಕೆಲವು ಈಗ ಇರೋ ಆನೆಯಲ್ಲಿ ಸುಮಾರು ಒಂದು 5-6 ಆನೆ, ಅದೊಂದು ಅಭಿಮನ್ಯು ಅಂತ ಇದೆ ಅರ್ಜುನ ಬಿಟ್ಟರೆ ಇನ್ನೆಲ್ಲ ಆನೆ ನಾನು ಇಂಜೆಕ್ಷನ್ ಹೊಡೆದಿರೋ ಇದ್ದಾವೆ. ದಸರಾಕ್ಕೆ ಹೋಗೋ ಆನೆಗಳೆಲ್ಲ ಸುಮಾರು ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದಾರೆ, ಕೆಲವು ಇನ್ನೂ ಪಳಗಿಸ್ತಾ ಇದ್ದಾರೆ ಹಾಗೆ ಇಟ್ಕೊಂಡಿದ್ದಾರೆ. ತಂದಮೇಲೆ ಆನೆ ನಮ್ಮ ಸಾಕಾನೆಯಿಂದ ಒಳಗಡೆ ಸೇರಿಸ್ತೀವಿ, ಇದನ್ನ ಒಳಗಡೆ ಸೇರಿಸಿ ಮತ್ತೆ ಅದು ನಾವು ಮೊದಲು ಊಟ ಕೊಟ್ಟಿರ್ತಾನೆ ಅದು ತಿನ್ನಲ್ಲ, ಎಲ್ಲ ಕೈಯಿಂದ ಹಿಡಿದು ಎಸೆಯೋದು ಮೆಟ್ಟೋದು ಈ ಥರ ಆಟ ಆಡ್ತಾ ಇರ್ತಿದ್ದೆ ಒಂದು ದಿನ ಕಳೆಯ ತನಕ. ಮತ್ತು 2 ದಿನ ತನಕ ಕೆಲವು ಆನೆಗಳು ಇರ್ತದೆ ಆ ಥರ. 3ನೇ ದಿನದಲ್ಲಿ ತಿನ್ನಲೇಬೇಕದು. ಗಾಯ ಆದರೆ ನಾವು ಉದ್ದ ಸೋಪಿನ ಕಡ್ಡಿ ಅಂತ ಮಾಡ್ತೀವಿ, ಉದ್ದ ಒಂದು ಕಡ್ಡಿಗೆ ಬಟ್ಟೆ ಇಂಥವು ಕಟ್ಕೊಂಡು ಅದರಲ್ಲಿ ಔಷಧಿ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆ ಆಯಿಲ್ಮೆಂಟು ಇಂಥವೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಎಲ್ಲ 2-3 ಜನ ನಿಂತ್ಕೊಂಡು ಯಾವ ಸೈಡ್ ಬರ್ತದೆ ಆ ಸೈಡಿಗೆ ಅದನ್ನ ತಟ್ಟಿ ಅದಕ್ಕೆ ಔಷಧಿ ಹಚ್ತೀವಿ. ಕೂಡ ಹಾಕೋದು ಈಗ ಅಂದಾಜು ಅಂದರೆ ಒಂದು 3 ತಿಂಗಳು ನಮ್ಮ ಅಂದಾಜು. ಕೆಲವು ತುಂಬ ರಾಂಗ್ ಇರೋ ಆನೆಗಳಿಗೆ 3.5-4 ತಿಂಗಳು ತನಕ ಆಯ್ತದೆ. 4 ತಿಂಗಳವರೆಗೆ ಇಲ್ಲಿ ಇರಬೇಕಾಗ್ತದೆ. ಕಲಿಸೋದು ಕಾಲು ಎತ್ತಕ್ಕೆ ಎತ್ತದು, ನಮಸ್ಕಾರ ಮಾಡೋದು, ಕಾಲು ಮಡಚಿ ಕೂರೋದು, ಮತ್ತು ಹಿಂದ್ಗಡೆ ಕೂರೋದು, ನಾವು ಕರೆದ್ರೆ ಬರೋದು, ಎಲ್ಲ ಮೇಲೆ ಕುತ್ತಿಗೆ ಮೇಲೆ ಎತ್ತೋದು, ಈ ಥರ ಎಲ್ಲ ನಮ್ಮ ಭಾಷೆಗಳು ನಮ್ಮ ಏನು ಕೆಲಸ ಮಾಡಬೇಕು ಅದೆಲ್ಲ ಇದು ಸೈನ್ ಮೆಟ್ಟೋದು, ಹಗ್ಗ ಮೆಟ್ಟೋದು, ಬಡಿಗೆ ಮೆಟ್ಟೋದು, ಈ ಥರ ಎಲ್ಲ ಅದು ಮಾಡಬೇಕು. ಕಡ್ಡಿ ಹಿಡಿಯೋದು ಈ ಥರ ಕೆಲಸಗಳನ್ನೆಲ್ಲ ಕಲಿಸ್ತೀವಿ. ಆಚೆ ಕರ್ಕೊಬರ್ಬೇಕಾದ್ರೆ ಕಾಲಿಗೆ ಮತ್ತೆ ನಾವು ಯಾವ ಥರ ಹೊಸದು ತೆಗೊಬಂದು ಕಾಲಿಗೆ ಕುತ್ತಿಗೆ ಕಟ್ಟಲ್ಲ, ಕಾಲಿಗೆ ಮುಂದ್ಗಡೆ ಸೈನ್ ಹಾಕಿ ಬೇಡಿ ಹಾಕಿ ಮತ್ತು ಹಿಂದ್ಗಡೆ ಕಾಲಿಗೆ ಹಗ್ಗ ಕಟ್ಟಿ ಮತ್ತು ನಮ್ಮ ಸಾಕಾನಿಂದ ಬಡಿ ಇಳಿಸಿ
ಹೊರಗಡೆ ತಗೋಬರೋದು. ಹೊರಗಡೆ ತಗೊಬಂದು ಎರಡು ಮರಕ್ಕೆ ಅದನ್ನ ಆನೆನ ಮಧ್ಯೆ ಬಿಟ್ಟು ಎರಡು ಮರಕ್ಕೆ ಹಿಂದೆ ಮುಂದೆ ಕಟ್ಟಾಕ್ತೀವಿ ಒಂದು ಸ್ವಲ್ಪ ಟೈಮು. ಮತ್ತೆ ಅಲ್ಲಿ ಕೆಲಸ ಹೇಳ್ತೀವಿ, ನಾವು ಏನು ಒಳಗಡೆ ಕೆಲಸ ಹೇಳಿದ್ದೀವಿ ಅದೇ ಕೆಲಸನ ಮತ್ತೆ ಹೊರಗಡೆ ಹೇಳ್ತೀವಿ. ಅದು ಮಾಡ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಕರ್ಕೊಂಡು ಹೋಗೋದು, ನೀರಿಗೆ ಕರ್ಕೊಂಡು ಹೋಗೋದು. ಅಲ್ಲಿ ನಾವು ಬೈಟು ಅಂತ ಹೇಳ್ತೀವಿ, ಅದನ್ನ ಬೈಟ್ ಬೀಳಿಸಿ ಮತ್ತೆ ಇಲ್ಲಿ ಹೊರಗಡೆ ಬೈಟ್ ಬೀಳಿಸೋದು, ಮತ್ತೆ ಮತ್ತೆ ನದಿಗೆ ಸ್ನಾನ ಮಾಡೋಕ್ಕೆ ಕರ್ಕೊಂಡು ಹೋಗೋದು. ಈ ಥರದಲ್ಲಿ ಮತ್ತೆ ನಮಗೆ ಇನ್ನೂ ಹತ್ರ ಆಯ್ತಿದೆ ಅವಳು ಸ್ನಾನ ಮಾಡ್ತಾ ಬರೋವಾಗ, ಇನ್ನೂ ಆನೆ ನಿಮಗೆ ಇನ್ನೂ ಹತ್ರ ಸಿಗ್ತದೆ. ಸ್ನಾನ ಮಾಡಿದಂಗೆ ಇನ್ನು ಹತ್ತರದ ಮೇಲೆ ಸ್ನಾನ ಮಾಡಿಸೋದು, ಇನ್ನು ಮೇಲೆ ಕೂತ್ಕೊಂಡು ಕ್ಯಾಂಪಿಗೆ ಬರೋದು. ಒಂದು ಅರ್ಧ ಗಂಟೆ ಬೆಳಗ್ಗೆ ಡೈಲಿ ಅದಕ್ಕೆ ಪ್ರಾಕ್ಟೀಸ್ಗಳು ಮಾಡ್ತೀವಿ. ಇಲ್ಲಿ ಎಲ್ಲ ಆನೆ ಹಳೆ ಆನೆಗಳೆಲ್ಲ ಸೇರ್ಕೊಂಡು ಗ್ರೌಂಡಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ. ಆನೆದು ಏನು ಕಮಾಂಡ್ ಇದೆ ಎಲ್ಲ ಹೇಳ್ತೀನಿ, ಎಲ್ಲ ಮಾಡಿ ಬರೋ ನೂರಾರು ಜನ ಟೂರಿಸ್ಟ್ ಬರ್ತಾರೆ ಅವರಿಗೆಲ್ಲ ತೋರಿಸೋಕ್ಕೋಸ್ಕರ ಈ ಥರ ಡೈಲಿ ಮಾಡ್ತೀವಿ. ಮತ್ತೆ ತೋರೆ ನಂತರ ಅದಕ್ಕೆ ಇರೋ ಫೀಡಿಂಗ್ ಮಾಡ್ತೀವಿ, ಭತ್ತ ಹುಲ್ಲು ಇದೆಲ್ಲ ಉಪ್ಪು ಈ ಥರ ಎಲ್ಲ ಕೊಟ್ಟು ಮತ್ತೆ ಅದಾದ ಅರ್ಧ ಗಂಟೆ ಅದಾದಮೇಲೆ ಮತ್ತೆ ನೀರು ಕುಡಿಸಿ ತೊಗೊಂಡೋಗಿ ಕಾಡಿಗೆ ಬಿಡ್ತೀವಿ. ಮತ್ತೆ ಸಂಜೆ 4-5 ತೊಗೊಂಡು ಬಂದು ಮತ್ತೆ ಅದಕ್ಕೆ ಇರೋ ಫುಡ್ಡೆಲ್ಲ ಕೊಟ್ಟು ನೀರು ಕುಡಿಸಿ ಮತ್ತೆ ತೊಗೊಂಡೋಗಿ ಕಾಡಿಗೆ ಬಿಡ್ತೀವಿ. ಬೆಳಿಗ್ಗೆ ಯಾವ 6:30-7 ಕಾಡಿಗೆ ಹೋಗಿ ನಾನು ನೀರು ಕೊಡ್ತೀವಿ. ಕೆಲವು ನಾನು ಅಲ್ಲೇ ಮನೆ ಮನೆ ಹತ್ರನೇ ಕಟ್ಟಾಕ್ಬಿಡ್ತೀವಿ, ಯಾಕಂದರೆ ಕಾಡನೇ ಬಂದು ಬೇರೆ ಆನೆಗಳಿಗೆ ಕುಡಿಯೋದು ಸಾಯಿಸಿ ಈ ಥರ ಎಲ್ಲ ಘಟನೆಗಳು ನಡೆದಿದ್ದಾವೆ. ಅದಕ್ಕೋಸ್ಕರ ಬೇರೆ ಆನೆಗಳನ್ನ ಗಂಡಾನೆಗಳನ್ನೆಲ್ಲ ಕೆಲವೊಂದು ಸೀಸನ್ನೆಲ್ಲ ಕಾಡಿಗೆ ಬಿಡೋದಿಲ್ಲ, ಕೆಲವೊಂದು ಹೆಣ್ಣಾನೆ ಮತ್ತು ಮರಿ ಆನೆಗಳನ್ನೆಲ್ಲ ಕಾಡಿಗೆ ಬಿಡ್ತೀವಿ.